ಯಾರಿಗಾರು ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳಿದ್ದು ಎಲ್ಲ ಬನ್ನಿ ಥಿಯೇಟರ್ ಬಂದು ನೋಡಿ ಹೆಂಗಿದಾರೆ ನಮ್ ಪುನೀತ್ ರಾಜ್ಕುಮಾರ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅಪ್ಪ ಬಾಸ್ಗೆ ಜೈ. ನಮಸ್ಕಾರ, ಇವತ್ತು ತರ್ಸ್ಡೇ ಅಲ್ಲ ಮಗ, ಇವತ್ತು ಸೊ ಇವತ್ತು ತರ್ಸ್ಡೇ ಬಾಸ್ ಬರ್ತಡೇ. ನಾವು ಮೋಚ್ ಕಡೆಯಿಂದ ಮೂವಿಗೆ ಬಂದಿದೀವಿ, ಜೇಮ್ಸ್ಗೆ ಜೊತೆ ಹರ್ಷ ಇದ್ದಾನೆ, ಗೌಡ ಮಾಲಲ್ಲಿ ಇದೀವಿ. ಸೊ ಹೌದೇ ಸ್ಪಾನ್ಸರ್ ಟಿಕೆಟ್ ಎಲ್ಲ, ಸೊ ಬನ್ನಿ ತೋರಿಸ್ತೀನಿ ಏನೇನು ನಡೆಯುತ್ತೆ ಏನೇನೆಲ್ಲ ತೋರಿಸ್ತೀನಿ. ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ಹಂಗೆ ಬೇಜಾರಾಗ್ತಾ ಇದೆ. ಖುಷಿ ಏನಕ್ಕೆ ಅಂದ್ರೆ ಲಾಸ್ಟ್ ಲಾಸ್ಟ್ ಇದು ಇನ್ನೊಂದು ಈ ಫಿಲಮ್ ನ ಮತ್ತೆ ಥಿಯೇಟರ್ ನೋಡೋಂಗಾಗಿದೆ. ಬೇಜಾರ್ ಏನಂದ್ರೆ ಲಾಸ್ಟ್ ಓಕೆ ನೋಡ್ಬೋದು ನೀವು. ಬೇಜಾನ್ ಜನ ಬಂದೋದೆ ಎಲ್ಲ ರೆಡಿ ಆಗಿ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಾರೆ. ಹಾಯ್ ಬ್ರೋ. ಹಾಯ್. ಏನ್ ಅನಿಸ್ತಾ ಇದೆ? ಇನ್ನ ಏನು ಅನಿಸ್ತಾ ಇಲ್ಲ. ಜೇಮ್ಸ್ ಫಸ್ಟ್ ಹೋಗ್ತಿದ್ದೀರಲ್ಲ, ಏನ್ ಅನಿಸ್ತಾ ಇದೆ ಮೂವಿ ಬಗ್ಗೆ? ಬೇಜಾರಾಗ್ತದೆ, ಖುಷಿನೂ ಆಗ್ತದೆ. ಹಾಯ್ ಬ್ರೋ. ಹಾಯ್ ಬ್ರೋ. ನಿಮ್ ನೇಮ್ ಹೇಳಿ? ಅಶ್ಫಾಕ್ ಹುಸೇನ್. ಹೌದಾ, ಏನ್ ಕಂಟೆಂಟ್ ಮಾಡ್ತೀರಾ? ಸಿಂಗಿಂಗ್. ಸಿಂಗಿಂಗ್ ಮಾಡ್ತೀರಾ, ಒಂದ್ ಹಾಡು ಹೇಳಿ. ಹಂಗೆ ಬಾನಲಿ ಬಣ್ಣವೇ ಭಾವನೆ ಹೃದಯವೇ ಹಗುರಾಗಿ ಹಾರುವ ಸೂಚನೆ ಮನದ ಹೂ ಮನದಿ ನೆನಪೇ ಹೂವಾಯ್ತು ಅದೇ ಮಾತು ಅದೇ ನೋಟ ಮರೆಯದೆ ಕಾಡಿದೆ ಅದೇ ಗಾನೆ ಮಾಡ ಎದೆಯಲ್ಲಿ ನಾಡಿದೆ. ಕ್ರೇಜಿ ಬ್ರೋ. ಥ್ಯಾಂಕ್ ಯು. ನ್ಯಾಚುರಲ್ ವಾಯ್ಸ್ ಟ್ಯೂನ್ ಮಾಡಿ ಹಾಕಿದ್ದಾರೆ ಸಕನಗಾಡಲ್ಲಿ. ಸೊ ಹೋಗಿ ಫಾಲೋ ಮಾಡಿ ಮೋಜಲ್ಲಿ ಇವ್ರನ್ನೂ. ಓ ಹಾಯ್, ನಿಮ್ಮ ಹೆಸರು? ಹಾಂ, ನಿರಂಜನ್ ಶೆಟ್ಟಿ. ನೀವು ಯಾವ ಥರ ಕಂಟೆಂಟ್ ಮಾಡ್ತೀರಾ? ಕಾಮಿಡಿ. ಒನ್ ಡೇದಾಗ ಬಿಡಿ, ಹಂಗೆ ಬಿಡಬೇಕು ಬ್ರೋ. ಲಿಪ್ಸಿಂಗ್ ಯಾವುದೋ ಒಂದು ಡೈಲಾಗ್ ಬಿಡಿ ಈ ಕಡೆ. ಅಪ್ಪ ಬಂದು ಯಾವ್ದೊಂದು ಬಿಡಿ ಹೇಳಿ ಬ್ರೋ. ಬ್ರೋ ನಿಂತ್ಕೊಳ್ಳಿ ಈ ಕಡೆ. ಪಟಾಕಿ ಯಾವುದೇ ಆಗಿರಲಿ, ಅಣಸೋದು ನಾವಾಗಿರ್ಬೇಕು. ಬಿಡಿ ಬ್ರೋ ಅದು ಡೈಲಾಗು. ಬಿಡಿ ಬ್ರೋ ನೀವು ಈ ಕಡೆ. ಸೂಪರ್, ಅಷ್ಟೇ. ಏನು ಅನಿಸ್ತಾ ಇದೆ ಈಗ ಜೇಮ್ಸ್ ಮೂವಿ ಬಗ್ಗೆ? ನಿಮ್ಗೇನು ಅನಿಸುತ್ತೆ ಜೇಮ್ಸ್, ಏನು ಅನ್ನಿಸ್ತಾ ಇದೆ? ಸಖತ್ತಾಗಿರುತ್ತೆ ಅನಿಸುತ್ತೆ. ಒಂದು ಲಾಸ್ಟ್ ಟೈಮ್, ಲಾಸ್ಟ್ ಟೈಮ್. ನೀವು ಆವಾಗಲೇ ಹೇಳಿದ್ದೀರಾ, ನೀನು ಆವಾಗಲೇ ಹೇಳಿದ್ಯಾ. ಸೊ ಇನ್ನೂ 12 ಗಂಟೆಗೆ ಅಂತ ಶೋ, 9 ಗಂಟೆಗೆ ಕೆಲಸವಾಗೆ. ಎಷ್ಟು 10:30? ಇನ್ನು 1.5 ಅವರ್ ವೆಯ್ಟ್ ಮಾಡಬೇಕು. ಇದೆಲ್ಲ ಫುಲ್ ಟಿಕ್ಟಾಕ್ಗಳು ನಡೀತಾ ಇದೆ. ಏನಾಗಿದೆ ಈ ಪಟ್ಟಣಕ್ಕೆ ಇಷ್ಟು ಜನ? ಎಲ್ಲರೂ ಮೋಜವರೇನಾ? ಆಲ್ ಮೋಜಿಸ್, ಎಮೋಜಿಸ್. ದಿಸ್ ಇಸ್ ಮೋಜಿ. ಮೋಜ್ ಫುಲ್ಲಿ ಸ್ಪಾನ್ಸರ್ಡ್. ಫುಲ್ಲಿ ಸ್ಪಾನ್ಸರ್ಡ್. ಅವಾಗ ಇನ್ನೊಂದು 4 ವಿಡಿಯೋ ಮಾಡಿಲ್ಬಹುದು. ಜಾಸ್ತಿ ಆಯ್ತು ಬಂದವರೆಲ್ಲ. ಒಂದು ವಾರಕ್ಕೆ ಮಾಡ್ಕೊಬಿಟ್ಟಾರಲ್ಲ, ಒಂದು ವಾರ 10 ದಿನಕ್ಕೆ ಮಾಡ್ಕೊಬಿಟ್ಟವ್ರೆ. ಸೊ ಇವಾಗ ಮೋಜ್ ಕಡೆಯಿಂದ ಒಂದು ಟಿ ಶರ್ಟ್ ಕೊಡ್ತಾ ಇದಾರೆ ಜೇಮ್ಸ್ಗೆ, ಹಾಕೊಂಡೆ ಎಲ್ಲರೂ ಹೋಗ್ಬೇಕಂತೆ. ಟಿ ಶರ್ಟ್ ಮೇಲೆ ಕರುನಾಡಿನ ಅರಸು ಅಂತ ಇದೆ. ಹೌದಾ? ಐಪೈ ಕೊಡು. ಸೊ ನೋಡೋಣ ಟಿ ಶರ್ಟ್ ಹೆಂಗಿದೆ ಅಂತ. ಅದೇ ಟಿ ಶರ್ಟ್ ಹಾಕೊಂಡು ಒಂದು ಬ್ಲಾಗ್ ಬೇರೆ ಮಾಡಬೇಕು ಅಂತ ಇದೀವಿ. ನೋಡೋಣ ಈ ಟಿ ಶರ್ಟ್ ಚೇಂಜ್ ಮಾಡಬೇಕು ಈಗ, ಇವಾಗಲೇ ಹಾಕೋಬೇಕಂತೆ. ನೋಡಿ ಹರ್ಷನ್ ಫ್ಯಾನ್ ಸಿಕ್ಕಿದ್ದಾರೆ. ವಿ ಆರ್ ಅನ್ ರೆಕಗ್ನೈಸ್ಡ್ ಯೂಟ್ಯೂಬರ್ಸ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್. ನಮ್ಮನ್ನೆಲ್ಲ ಯಾರು ಹಿಂಗೆಲ್ಲ ಸಿಕ್ಕಿ ಒಬ್ಬ ನೀವ ಅದು ಅಂತೆಲ್ಲ ಹೇಳಲ್ಲ, ಯಾಕಂದ್ರೆ ನಮ್ಮ ಮಗ ಯಾರಿಗೂ ತೋರಿಸೇ ಇಲ್ಲ. ನಮಗೆ ಅಂದರೆ ನಾವು ಎಲೆ ಮರೆಯಕ್ಕೆ ಆಯ್ತು ಅಲ್ವಾ? ತೋರಿಕೆ ಇಲ್ಲ, ತೋರಿಕೆ ಇಲ್ಲ. ಟ್ಯಾಲೆಂಟ್ನ ಒಳಗೆ ಇಟ್ಕೊತೀವಿ, ನಮ್ಮಲ್ಲೇ ಇಟ್ಕೊಂಡು ಆಚೆ ತೋರಿಸಲ್ಲ, ಬದಾಮ್ಗಳೆಲ್ಲ ತೋರಿಸಲ್ಲ. ಸೊ ಮೂವಿ 9:30 ಅಂತ ಹೇಳಿ ಕಲಿಸೋದು 12 ಗಂಟೆಗೆ ಅಂತೆ. ಇನ್ನು ಒಂದು ಅವರ್ ಏನಾದ್ರೆ. ಸೊ ಟಿ ಶರ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ. ಕಮೆಂಟ್ ಮಾಡಿ, ಇವ್ದು ನೋಡಿ ನಿಮ್ಮ ಚೆನ್ನಾಗಿದ್ದೀವ. ಚೆನ್ನಾಗಿ ಇನ್ಸ್ಟಾಗ್ರಾಮ್ ಮತ್ತೆ ಫಾಲೋ ಮಾಡಿಬಿಡಿ. ಒಂದು ಫೋಟೋ ತಗೋಬೇಕಂತ ಇಲ್ಲಿಂದ. ಹಾಯ್, ನೀವು ಹಾಯ್ ಹೇಳಿ. ನೋಡೋದು ಕ್ಯಾಮ್ರಾಮನ್ ಹಾಯ್ ಹೇಳಿಸ್ಬೇಕಂಗೆ. ಅಪ್ಪು ಜೇಮ್ಸ್. ಅಣ್ಣ ಎಲ್ಲ ಆಗ್ತಿಲ್ಲ ಇದು.
ಎಲ್ಲ ಆಗ್ತೀರಾ? ಹೌದೇನಾ? ನಮ್ಗೊಂದು ಕಾಪಿ ಕೊಟ್ಬಿಡಿ. ಇಲ್ಲ ನೋಡಿ, ನಮ್ಮ ಕ್ರಿಯೇಟಿವ್ ಮ್ಯಾನೇಜರ್ ಇಲ್ಲೇ ಇದ್ದಾರೆ, ಆದಿತ್ಯ. ಆದಿತ್ಯ ಅವರು ಎಲ್ಲರಿಗೂ ಟಿಕೆಟ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಗಣೇಶ್ ಗಣೇಶ್ ಓಕೆ, ನಮ್ಮ ಜೊತೆಯಲ್ಲಿ ಕ್ಯಾಮ್ರಾಮ್ಯಾನ್ ಇದ್ದಾರೆ. ಹಾಂ, ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮೂವಿ ನೋಡಿದ್ದೀರಾ? ನೀವು ನೋಡಿದ್ದೀರಾ? ನೋಡ್ತೀರಾ? ಯಾವಾಗ ಯಾವಾಗ ನಾಳೆ ನಾಳೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್. ಬಾಸ್ ಬಗ್ಗೆ ಒಂದೆರಡು ಮಾತು ಹೇಳಿ. ಇರಬೇಕಾಗಿತ್ತು ಜೇಮ್ಸ್, ಫುಲ್ ಎಕ್ಸ್ಪೆಕ್ಟೇಷನ್ ಹೆವಿ ಆಗಿತ್ತು, ಅವ್ರು ಇರಬೇಕಾದ್ರೆ ಇನ್ನೂ ಇತ್ತು. ಇವಾಗಲೂ ಹಂಗೆ ಇದೆ. ಎಲ್ಲ ಕಡೆ ತುಂಬಾನೇ ಹೌದು. ಒಂದೇ ದಿನಕ್ಕೆ ಎಲ್ಲ ಟಿಕೆಟ್ಸ್ ಎಲ್ಲ ಶೋ ಬುಕ್ ಆಗೋದು. ಒಂದೇ ದಿನಕ್ಕೆ ಫುಲ್ ಶೋ ಬುಕ್ ಆಗ್ಬಿಟ್ಟಿದೆ ಬೆಳಿಗ್ಗಿಂದ. ಏನು ದುಃಖ ಅಂದರೆ ಅವ್ರು ಇಲ್ಲ ಅಂತ ದುಃಖ ಅಂದ್ರೆ ಇರಬೇಕಾಯ್ತು. ಸರಿ ಅಣ್ಣ, ನೋಡಿ ಟಿಕೆಟ್ ಎಲ್ಲ ಇಸ್ಕೊಂಡು ಒಳಗಡೆ ಬಂದಿದ್ದೀವಿ. ಅಲ್ಲಿ ಆಚೆ ಕಡೆ ಒಂದು ಬ್ಯಾನರ್ ಹಾಕಿದ್ದು, ಅದೊಂದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಾಸ್ದು. ಇದು ನೋಡಿ ಪೋಸ್ಟರ್ ಏನು ಸಾಕಾಗಿದೆ ಅಂತ, ಕ್ರೇಜ್ ಇದೆ. ಜೇಮ್ಸ್ ಮೋಜ್ ಎರಡೂ. ಸೊ ನೀವೇನಾದರೂ ನನ್ನ ಮೋಜಲ್ಲಿ ಫಾಲೋ ಮಾಡಿದ್ರೆ ಅದೇ ಫಾಲೋ ಮಾಡಿ, ನಮ್ಮ ಕ್ರಿಯೇಟರ್ಸ್ನೂ ಫಾಲೋ ಮಾಡಿ. ಶೇರ್ ಮಾಡಿ ಈ ಜಾತ್ರೆ ಗ್ಲಾಸು ಎಷ್ಟು ಜಾತ್ರೆ ಆಗಿದೆ ಅಂತ ಕಮೆಂಟ್ ಮಾಡಿ. ನೀನಿಂದ ಒಂದು ಬಾದಾಮ್ ಡ್ಯಾನ್ಸ್ ಬೇಕೇ ಬೇಕು ನನಗೆ. ನೀವೊಂದು ಬಾದಾಮು, ನಿನ್ ಬಾದಾಮಗ್ ಬೆಲೆ ಇಲ್ಲ ಬ್ರೋ. ನಿಮ್ದೊಂದು ಬಾದಾಮು ಡ್ಯಾನ್ಸ್, ಬಾದಾಮೇ ಇಲ್ವಾ? ಅಶಾ ನಡಿ ಎತ್ಕೊಳ್ ಮೇಟು. ಏ ಮೂವಿ 12 ಗಂಟೆಗೆ ಸ್ಟಾರ್ಟ್ ಆಯ್ತು, ನಡೀಲಿ ನಿಮಿಷ. ಸೊ ಇಲ್ಲಿ ನೋಡಿ ಎಲ್ಲ ಕ್ರಿಯೇಟರ್ಸು ಸೇಮ್ ನಮ್ಮ ಥರನೇ ಕೊಡ್ಬೋದು ಎಷ್ಟು ಜನ ಅವರೇ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋಗೋಣ ನೀವೇ. ಅಲ್ಲ ಕ್ಯಾಮ್ರಾ ಬ್ಯಾಕಲ್ಲಿ ಇದೆ. ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ವೈಡ್ ಆಗಿ ಕೂತ್ಕೊಂಡು ಯಾವಾಗ ಎದುರು ಫೋಟೋದಲ್ಲಿ ಬರ್ತೀರಾ ವೈಡ್ ಆಗಿ? ಇವಾಗ ಮೂವಿ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದು 5 ಮಿನಿಟ್ಸ್ ಏನಲ್ಲ ಮಗ, 5 ಮಿನಿಟ್ಸ್ ಮೂವಿಗೆ ಹೋಗ್ತಾ ಇದೀವಿ. ನಾನೇ ಹಿಡ್ಕೊಂಡಂಗಿದೆ. ಇದು ಕ್ರೇಜಿ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹೆಂಗಿದೆ ಅಂತ ಗೊತ್ತಿಲ್ಲ ಮೂವಿ, ಹೆಂಗಿದ್ರು ನೋಡ್ತೀವಿ. ಪಕ್ಕ ಸಿಕ್ಕಂದ್ರೆ ಸಾಕು, ಬದಾಮ್ಗಳು ಪಕ್ಕ ಸಿಕ್ಕ. ಸಬ್ಸ್ಕ್ರೈಬರ್ಸ್ ಏನು ಹೇಳ್ತೀಯಾ? ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತೀನಿ, ಶೇರ್ ಮಾಡಕ್ಕೆ ಹೇಳ್ತೀನಿ. ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಬ್ಸ್ಕ್ರೈಬರ್ಸ್ ಆಗೋದು. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತೀನಿ. ಅಪ್ಪು ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಮಾಡಿ, ಮೂವಿ ನೋಡಿದ್ರೆ ಕಮೆಂಟ್ ಮಾಡಿ ಮೂವಿ ಹೆಂಗಿತ್ತು ಅಂತ. ಅಪ್ಪು ಫ್ಯಾನ್ಸ್ ಇಲ್ದಿರೋರು ಯಾರು ಇಲ್ವೇ ಇಲ್ಲ, ಎಲ್ಲರೂ ಅಪ್ಪು ಫ್ಯಾನ್ಸ್. ಇವಾಗ ಡಿ ಬಾಸ್ ಫ್ಯಾನ್ಸು, ಕಿಚ್ಚ ಫ್ಯಾನ್ಸ್, ಎಲ್ಲರೂ ಅಪ್ಪು ಫ್ಯಾನ್ಸ್ ಇವಾಗ. ಸೊ ಫಸ್ಟ್ ಟೈಮ್ ಮೂವಿ ಬ್ಲಾಗ್ ಡೂಯಿಂಗ್ ಲೈಕ್ ದಿಸ್, ವೆರಿ ಎಕ್ಸೈಟೆಡ್ ಫಾರ್ ದ ಮೂವಿ. B7 ನಿಮ್ದು ಡಿ ನೀವು ಬೇರೆ ಕಡೆ, ನೀವೆಲ್ಲೋ ನಾವಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಟ್ ಆಮೇಲೆ ತೋರಿಸ್ತೀವಿ. ಮುಖೇಶ್ ಬಂದ, ಮುಖೇಶ್ 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 ಫ್ಯಾನ್ಸ್ ಯಾರು ಇಲ್ಲ ಇಲ್ಲಿ. ಸೊ ನೋಡಿ ಇವಾಗ ಒಂದು ಫ್ರೀ ಪಾಪ್ಕಾರ್ನ್ ಕೊಟ್ಟಿದ್ದಾರೆ ನಮಗೆ ಓಸಿ. ಅಷ್ಟೇ ಏನ್ ಹೇಳ್ತೀಯ ನೀನು? ಥ್ಯಾಂಕ್ ಯು ಮಚ್. ಅಷ್ಟೇ ಮೂವಿ ಹೆಂಗ ಅನ್ನಿಸ್ತು? ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಟ್ವಿಸ್ಟ್ ಕೊಟ್ಬಿಟ್ಟವ್ರೆ, ಅದಕ್ಕೆ ನಾವು ಕುತ್ತಲಿನ ಕಾಯ್ದೆ ಏನಂತ. ಫಸ್ಟ್ ಹಾಫಲ್ಲಿ ಒಳ್ಳೆ ಟ್ವಿಸ್ಟ್ ಇತ್ತು, ಸೆಕೆಂಡ್ ಹಾಫಲ್ಲಿ ಇನ್ನೂ ಮಜಾ ಇರುತ್ತೆ ಅಂದ್ಕೊಂಡಿದ್ವಿ. ಏನನ್ನಿಸ್ತು? ಚೆನ್ನಾಗಿದೆ. ಪಾಪ್ಕಾರ್ನ್ ಅಲ್ಲ ಫಿಲಮ್, ಫಿಲಮ್ಮೇ ಬಾಸ್ನ ಲಾಸ್ಟ್ ಟೈಮ್ ನೋಡ್ತಾ ಇದ್ವಿ. ಬ್ರೋ ಇನ್ನೂ ತುಂಬ ಸರಿ ನೋಡ್ಬೋದು ನೀವು ಟಿವಿಯಲ್ಲಿ, ಲಾಸ್ಟ್ ಬಿಗ್ ಸ್ಕ್ರೀನಲ್ಲಿ. ಹಂಗೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸೇರಿದ್ದಕ್ಕೆ. ಇವಾಗ ಚಿಕ್ಕದಾಗಿ ಒಂದು ಸಾಂಗ್ ಬರುತ್ತೆ, ಬೊಂಬೆ ಹೇಳುತ್ತೈತೆ ಕರೋಕೆ ಬರುತ್ತೆ. ಹೇಳುತ್ತೈತೆ ರಾಜಕುಮಾರ ಬೆಳಕೊಂದು ಪುನೀತ್ ರಾಜ್ಕುಮಾರ್ಗೆ ನಗುವಿನ ಅರಸ ಅಪ್ಪುಗೆ ಜೈ.
ಮಾಡ್ತಾ ಇದೀವಿ ಹೊರತು ಹಂಗೆ ರಿವ್ಯೂ ತರ ಶಾರ್ಟ್ ಆಗಿ ನಮ್ಮ ಕ್ರಿಯೇಟರ್ಸ್ ಹತ್ರ ರಿವ್ಯೂ ಕೇಳೋಣ ಹೇಗಿತ್ತು. ಸೂಪರ್ ಆಕ್ಚುಲಿ ಖುಷಿ ಆಯ್ತು ಬಿಕಾಸ್ ಮೋಜರು ಟಿಕೆಟ್ ಕೊಟ್ಟಾಗ ವಿಡಿಯೋ ಮಾಡಿದ್ವಿ, ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಲೈಕ್ ನೋಡಕ್ ಹೋಗ್ತಿದೀವಿ ಅಂತ. ಬಟ್ ಕೆಲವೊಂದು ಅವ್ರದ್ದು ಫೇಸ್ ಸುಮ್ಮನೆ ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂಡ್ ಫೇಸ್ ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳಿದಾಗ ಲೈಕ್ ಸೀರಿಯಸ್ಲಿ ಅವ್ರನ್ನ ಹತ್ರ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂಡ್ ಆಕ್ಚುಲಿ ಬೇಜಾರಾಯ್ತು. ಯಾರ್ಗಾರ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳಿದ್ದು ಎಲ್ಲ ಬನ್ನಿ ಥಿಯೇಟರ್ಗೆ ಬಂದು ನೋಡಿ ಹೆಂಗಿದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅಪ್ಪ ಬಾಸ್ಗೆ ಜೈ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನಗಂತೂ ಒಳಗೆ ಬಂದಾಗೆ ಆಯ್ತು ಪ್ರಾಮ್ ನೋಡಿ ತುಂಬಾ ಹೆಂಗೆ ಹೇಳ್ಕೊಂಡು ಹೋಗಿ ಮೂವಿ ಹೆಂಗಿತ್ತು ಹೆಂಗೆ ಅನ್ನಿಸ್ತು ಅಣ್ಣ ನೀವು ನೋಡುದ ನೀವು ನೋಡುದ ಮೂವಿ ಹೆಂಗ ಅನ್ನಿಸ್ತು ಚೆನ್ನಾಗಿದೆಯಾ? ಸೂಪರ್ ಮೂವಿ ಸೂಪರ್ ಆಫೀಸರ್ ಯಾವತ್ತೂ ನಮ್ಮಲ್ಲಿ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಆಫೀಸರ್. ಸೂಪರ್ ಮೂವಿ ಆಫೀಸರ್ ತುಂಬಾ ಮಿಸ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಕಣ್ತು ಅಪ್ಪನ ನೋಡ್ಕೊಂಡು ಮೂವಿ ಹೆಂಗಿತ್ತು ಎಲ್ಲ ಹಂಗೆ ಹೇಳ್ಕೊಂಡು ಹೋಗಿ. ಮೂವಿ ಸೂಪರ್ ಮರೆಯಲಾಗದ ಮಾಣಿಕ್ಯ ಅಪ್ಪು ಬಾಸ್ಗೆ ಅಪ್ಪು ಸರ್ ಕನ್ನಡಿಗರಿಗಾಗಿ ಯಾವಾಗ್ಲೂ ಇದಾರೆ. ಜೈ ಅಪ್ಪು ವಂಡರ್ಫುಲ್ ಆಗಿತ್ತು. ನೀವೇನು 2 ನಿಮಿಷ ಮಾತಾಡ್ಬೇಕು ನೀವು. ಎಲ್ಲರೂ ಥಿಯೇಟರ್ ಲೆವೆಲ್ ಸಕ್ಕತ್ತಾಗಿದೆ. ಅಲ್ಟಿಮೇಟ್ ಜೈ ಅಪ್ಪು. ಜನ ಸುಸ್ತಾಗ್ಬಿಟ್ಟು ಮೂವಿ ಬಗ್ಗೆ ಹೇಳಿ ಹಂಗೆ ರಾಜಕೀಯ ಮಾಡೋದ್ರೆ ಎಲ್ರು ಕೇಳ್ಬೇಕು ಮಗ ಯಾರು ಎಲ್ರು ಕೇಳೋದು ಎಲ್ರು ಕನ್ನಡ ಚಿತ್ರ ಮೂವಿ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಕ್ ಪೈರಸಿ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಹೇಳಿ ತುಂಬಾ ಚೆನ್ನಾಗಿದೆ ಫಿಲಮ್. ಪ್ರತಿಯೊಬ್ಬರು ನೋಡ್ಬೇಕಾದ ಚಿತ್ರ ಅಪ್ಪು ಸರ್ ಜೈ ಅಪ್ಪು ಮಿಸ್ ಯು ಅಪ್ಪು ತುಂಬಾ ಚೆನ್ನಾಗಿತ್ತು. ಅಪ್ಪು ಸರ್ಗೆ ಒಳ್ಳೆ ಟ್ರಿಬ್ಯೂಟು. ಕೊನೆ ಸತಿ ಅವರ ಎಂಟ್ರಿ ಅವರ ಪವರ್ಫುಲ್ ಆಕ್ಷನ್ ನೋಡಕ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮಚ್ ಟೀಮ್ ಅಂಡ್ ಲವ್ ಯು ಅಪ್ಪು ಸರ್ ಮಿಸ್ ಯು. ಮಾತುಗಳೇ ಬರಲ್ಲ ಮಾತು ಈಗ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ. ಅಪ್ಪು ಸಗದಾಗಿದೆ ಫಿಲಮ್ ತುಂಬಾನೇ ಇಷ್ಟ ಆಯ್ತು. ಅಪ್ಪು ದ ಜೇಮ್ಸ್ ಸೂಪರ್ ಮೂವಿ ಸಗದಾಗಿದೆ. ಮೂವಿ ಮಸ್ತ್ ಆಗಿದೆ. ಎಲ್ಲ ಫ್ಯಾಮಿಲಿ ಬಂದು ನೋಡಿದ್ದಕ್ಕೆ ಅಪ್ಪು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬ ಎಮೋಷನಲ್ ಆಯಿತು. ಲೈಕ್ ಅಪ್ಪು ಅವ್ರನ್ನ ಜೀವಂತವಾಗಿ ನೋಡೋಕೆ ಒಂದೇ ಸರಿ ನಮ್ಗೆ ಸಾಧ್ಯ. ನೋಡಿ ಬನ್ನಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತೆರೆ ಮೇಲೆ. ಎಮೋಷನಲ್ ಅಂದ್ರೆ ತುಂಬಾ ಎಮೋಷನಲ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಮೂವಿ. ನಾನಂತೂ ಥರೋಲಿ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡ್ತೀರಾ ಅಂಡ್ ಐ ಆಮ್ ಶೋರ್. ಬಟ್ ಮಿಸ್ ಮಾಡಿದೆ ಅಪ್ಪು ಲಾಸ್ಟ್ ಮೂವಿನ ದಯವಿಟ್ಟು ನೋಡಿ. ಸೊ ಇಲ್ಲಿ ನಮ್ಮ ಕ್ರಿಯೇಟರ್ ಮ್ಯಾನೇಜರ್ ಇದ್ದಾರೆ ಆದಿತ್ಯ ಅಂತ. ಸರ್ ಹೇಳಿ ಮೂವಿ ಹೆಂಗ ಅನ್ಸ್ತು? ಫಸ್ಟ್ ಮೂವಿ ಹೆಂಗ ಅನ್ಸುತ್ತೋ ಅಲ್ಲ ಈ ಎರಡು ಜನ ನನ್ನ ತರಲೆ ಕ್ರಿಯೇಟರ್ ಗಳಿದ್ದಾರೆ. ಇಬ್ರು ಎಷ್ಟು ತರಲೆ ಅಂತ ಹೇಳಿದ್ರೆ ಒಂದೊಂದು ವಿಡಿಯೋ ಹಾಕಿ ಅಂತೇಳಿ ಸಮ್ ಟೈಮ್ ನಾನು ಹೇಳ್ಬೇಕಾಗತ್ತೆ. ಸರ್ ಹಾಕ್ತಿವಿ ಹಾಕ್ತಿವಿ ಅಂತೇಳಿ ಹೇಳ್ತಾರೆ. 2 ದಿವಸ 40 3 ದಿವಸ ಆಗ್ತಾರೆ. ಆಮೇಲೆ ಹೇಳ್ತಾರೆ ಸರ್ ನಾನು ಬೈಕ್ ಅಲ್ಲಿ ಹಿಂಗಿದ್ದೆ, ಬೈಕ್ ವೀಲ್ ಹಂಗಾಗಿತ್ತು, ಬೈಕ್ ವೀಲ್ ಹಿಂಗಾಗಿತ್ತು, ಸರ್ ರೋಡ್ ಅಂತೂ ವರ್ಸ್ಟ್ ಇತ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ನಿಮ್ಗಳ ಮುಖ ತೋರಿಸ್ಬೇಕು. ಆ ಇದು ಒಂದು ಮುಖ, ಇದು ಇನ್ನೊಂದು ಮುಖ. ಓಕೆ ಓಕೆ ನಾನು ತೋರಿಸೋದ ಫಸ್ಟ್ ನಿಮ್ ಮುಖ ತೋರಿಸ್ಕೊಳ್ಳಿ. ಓಕೆ ಇವರಿಬ್ರು ತುಂಬಾ ತರಲೆ ಕ್ರಿಯೇಟರ್ಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಯಾ ನಿಮ್ಮ ಫಾಲೋವರ್ಸ್ಗಳಿಗೂ ಕೂಡ ನಿಮ್ಮ ವೀಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ಅಪ್ಪು ಸರ್ ಮೂವಿ ಏನಿದೆ ಜೇಮ್ಸ್ ಮೂವಿ, ಇದು ಒಂದು ಮೂವಿ ಅಲ್ಲ, ನಾನೊಬ್ಬ ಆ್ಯಕ್ಟರ್ ಮೂವಿಗೆ ಬಂದಿಲ್ಲ, ಒಂದು ಎಮೋಷನ್ ಏನಿದೆ ಎಮೋಷನ್ ಮೂವಿಗೆ ಬಂದಿದ್ದೀನಿ.
ನಾರ್ಮಲ್ ಮೂವಿ ಆದರೆ ಹೇಳ್ಬೋದು ಆ ಮೂವಿ ಹಿಂಗಿತ್ತು ಹಂಗಿತ್ತು ಅಂತ ಮೂವಿದು ಒಂದು ರಿವ್ಯೂ ಕೊಡ್ಬೋದು. ಬಟ್ ಈ ಮೂವಿಗೆ ರಿವ್ಯೂ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಮೂವಿ ಏನಿದೆ ಮೂವಿ ಸ್ಟೋರಿ ಮೇಲೆ ಆಗಲಿ, ಆಕ್ಷನ್ ಮೇಲೆ ಆಗಲಿ, ಟ್ರಾಫಿಕ್ ಮೇಲೆ ಆಗಲಿ, ಅಥವಾ ಒಂದು ಸಾಂಗ್ ಮೇಲೆ, ನೆರೋಷನ್ ಮೇಲೆ ನಾವು ನೋಡಿಲ್ಲ. ನಾವು ಮೂವಿ ನೋಡಿರೋದು ಒಂದು ಫೀಲಿಂಗ್ ಮೇಲೆ ನೋಡಿದ್ವಿ, ಅಪ್ಪು ಸರ್ ಮೂವಿ ಅಂತ. ಸೊ ಎಂಟೈರ್ ಮೂವಿನಲ್ಲಿ ನಾವು ಅಪ್ಪು ಸರ್ ನೋಡಿದ್ದೀವಿ, ಅವ್ರ ಜೊತೆ ಏನೋ ಫೀಲಿಂಗ್ ಇತ್ತು ಆ ಫೀಲಿಂಗಲ್ಲಿ ನೋಡಿದ್ದೀವಿ, ಖುಷಿಪಟ್ಟಿದ್ದೀವಿ. ಇಷ್ಟೇ ಹೇಳ್ಬೋದು, ಇದಕ್ಕಿಂತ ಹೆಚ್ಚೇನು ಹೇಳಿಕ್ಕಾಗಲ್ಲ. ನಾನು ಎಮೋಷನ್ ಯಾವತ್ತೂ ಆಗಲ್ಲ, ಸೊ ಎಮೋಷನ್ ಆಗೋದೂ ಇಲ್ಲ. ಇನ್ನು ಜಾಸ್ತಿ ಮಾಡಿಸಿ ಎಮೋಷನ್ ಮಾತಾಡಬೇಡಿ, ನನ್ನ ಮಾತಾಡಿಸ್ಬೇಡಿ ನನ್ನ ಕಡೆಯಿಂದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮೂವಿ ಮುಗಿಸ್ಕೊಂಡು ಬಂದ್ವಿ, ಇವಾಗ ಹೊರಡ್ತಾ ಇದ್ದೀವಿ. ಮಗ ಫೈನಲ್ ಆಗಿ ಏನು ಹೇಳ್ತೀಯ? ಅಪ್ಪು ಬಾಸ್, ವಿ ಲವ್ ಯು, ವಿ ಮಿಸ್ ಯು, ಎವ್ರಿಥಿಂಗ್ ಎವ್ರಿಥಿಂಗ್. ಏನು ಈಗ ವಿಎಫ್ಎಕ್ಸ್ ಸೀರಿಯಸ್ ಆಗಿ ಬಾಸ್ ಏನಾದ್ರು ಇದ್ದಿದ್ವಿ ಇವಾಗ, ಈ ಮೂವಿ ಹೆಂಗಿರೋದು ಹೇಳು ಪಕ್ಕ. ಒಂದೊಂದು ಎರಡು ಮೂರು ಡೈಲಾಗು ಅಲ್ಲಿ ಇಲ್ಲಿ ಏನು ಹೇಳೋದು ಬೇಡ. ಬಟ್ ಏನಂದರೆ ಆ ಎಮೋಷ್ನಲ್ಲಿ ಕನೆಕ್ಟ್ ಆಗೋದು, ಆ ಫೀಲು. ಇವಾಗ ಯಾವುದೋ ಒಂದು ಫಿಲಮ್ ನೋಡಿದ್ರೆ ನಾವು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಸೊ ಆ ಪಾರ್ಟ್ ಬರ್ತಿಲ್ಲ ಅಲ್ವಾ? ಸೊ ನಮ್ಮದು ಯಾವತ್ತಿದ್ದು ಫಸ್ಟ್ ಡೇ ಫಸ್ಟ್ ಶೋ, ಮಿಸ್ ಇಲ್ಲ, ಎಲ್ಲ ಮೂವೀಸು ನೋಡ್ತಿದ್ದೆ ಬಾಸ್ದು. ಬಟ್ ಇವಾಗ ಲೋಕಲ್ ಥಿಯೇಟ್ರಿಗೆ ಹೋಗಿಲ್ಲ, ಫುಲ್ಲು ಒಂಥರ ಹೈಫೈದಕ್ಕೆ ಬಂದಿದ್ದೆ. ಸೊ ಅಷ್ಟೊಂದೇನು ಜೋಶ್ ಸಿಗಲಿಲ್ಲ, ಬಟ್ ಆದೂ ಒಳ್ಳೆ ಮಜಾ ಇತ್ತು. ಮೋಜ್ಗೂ ಥ್ಯಾಂಕ್ಸ್, ಆಮೇಲೆ ನಮ್ಮ ಆದಿತ್ಯ ಅವ್ರಿಗೂ ಒಂದು ಥ್ಯಾಂಕ್ಸ್. ಸೊ ಜೇಮ್ಸ್ ಮೂವಿ ಟಿಕೆಟ್ನ ಮೋಜ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಕ್ಕೆ ಮೋಜ್ ಅವ್ರಿಗೊಂದು ಥ್ಯಾಂಕ್ಸ್, ಮತ್ತು ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ನಮ್ಮ ಕ್ರಿಯೇಟರ್ ಮ್ಯಾನೇಜರ್ ಆದಿತ್ಯ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಬಾಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಎಲ್ಲ ಕಮೆಂಟ್ ಮಾಡಿ. ಸೊ ಮೂವಿನ ಹೋಗಿ ಥಿಯೇಟ್ರಲ್ಲಿ ನೋಡಿ, ಪಕ್ಕ ಫುಲ್ಲು ಕ್ರೇಜಿಯಾಗಿದೆ. ವಿಜಿಲ್ ಹೊಡೆದು ಕಿರ್ಚಿ ಕೂಗಿ ಮಸ್ತು ಇದು ಮಾಡ್ಬೋದು, ಚೆನ್ನಾಗಿರುತ್ತೆ. ಲೋಕಲ್ ಥಿಯೇಟರ್ಸ್ ಅಂತೂ ಇನ್ನೂ ಮಸ್ತಾಗಿರುತ್ತೆ, ಕ್ರೇಜಿಯಾಗಿರುತ್ತೆ ಮೂವಿ ಅಂತ. ನನಗೆ ಸಾಕದು ಇಷ್ಟ ಆಗೋದು, ಚೆನ್ನಾಗಿದೆ. ನಿಮ್ಗೇನು ಅನಿಸ್ತು ನೋಡಿದ್ರ ಏನು ಇತ್ತ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.